ಇನ್ನೊಂದಡೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಟ ಕಿಚ್ಚ ಸುದೀಪ್ ಅವರು ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದೆಲ್ಲವನ್ನೂ ಕೂಡ ನಾವು ಕಾನೂನಾತ್ಮಕವಾಗಿ ಅಥವಾ ಕೋರ್ಟ್ಗೋ ಕಚೇರಿಗೋ ಹೋಗಿ ಬಗೆಹರಿಸಿಕೊಳ್ಳಬೇಕು ಅಂತ ನಮ್ಮಲ್ಲಿ ಇರಲಿಲ್ಲ. ಇದೆಲ್ಲವನ್ನೂ ಕೂಡ ನಾವು ಮಾತಿನ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಹೋಗ್ತಾ ಇದ್ವಿ. ಆದರೆ 15 ದಿನಗಳವರೆಗೆ ಒಂದು ಮಾತುಕತೆಗೆ ಅವಕಾಶವನ್ನು ಕೂಡ ನಾವು ಕೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಕೂಡ ಬರೆದ್ವಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಅವರು ಹೇಳ್ತಾ ಇದ್ರು. ಆದರೆ ದಿಢೀರನೇ ಅವರು ಮಾನನಷ್ಟ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾವು ಕೂಡ ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಅನ್ನುವಂತಹ ಮಾತನ್ನು ಇದೀಗ ಎನ್.ಎಂ. ಸುರೇಶ್ ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಎಂ.ಎನ್. ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಪ್ರಮುಖವಾಗಿ ಅವರ ವಿರುದ್ಧ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾ ಇದೆ ಇದೀಗ ನಟ ಕಿಚ್ಚ ಸುದೀಪ್ ಕಡೆಯಿಂದ. ಮತ್ತೊಂದು ಕಡೆಯಲ್ಲಿ ಎಂ.ಎನ್. ಕುಮಾರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಆರೋಪಗಳನ್ನು ನಟ ಕಿಚ್ಚ ಸುದೀಪ್ ಅವರ ಮೇಲೆ ಮಾಡಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟ ಕಿಚ್ಚ ಸುದೀಪ್ ಅವರು ಒಂದೆಡೆಯಲ್ಲಿ ಡಿಫಾರ್ಮೇಷನ್ ಕೇಸ್ ಕೂಡ ಇದೀಗ ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಮತ್ತೊಂದೆಡೆಯಲ್ಲಿ ಮೌನವನ್ನು ಕೂಡ ಅವರು ಮುರಿದಿದ್ದಾರೆ. ಯಾಕಂದರೆ ಎಷ್ಟು ದಿನ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಉಮೇಶ್ ಬಣಕಾರ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್ ಬಣಕಾರ ಸರ್, ನಮಸ್ಕಾರ. ಈಗ ಈ ಒಂದು ಸಂಪೂರ್ಣ ಪ್ರಕರಣವನ್ನ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಂತೆ ಅಂತ? ಸರ್, ಈಗ ಇದ್ರ ಬಗ್ಗೆ ಆಲ್ರೆಡಿ ಎಲ್ಲ ನಾವು ವಾಣಿಜ್ಯ ಮಂಡಳಿಯಿಂದಲೂ ಮಾತಾಡಾಗಿತ್ತು, ನಿರ್ಮಾಪಕರ ಸಂಘದಿಂದನೂ ಕೂಡ ಮಾತಾಡಾಗಿತ್ತು. ಆದ್ರೆ ಇವತ್ತು ನಮ್ದು ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇದೆ ಇಲ್ಲಿ ವಾಣಿಜ್ಯ ಮಂಡಳಿನಲ್ಲಿ. ನಮ್ಗೆ ಅವರು ಕೋರ್ಟ್ಗೆ ಹೋಗಿರೋದ್ರಲ್ಲಿ ಏನಕ್ಕೆ ಹೋಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಸರ್. ಯಾವ ಏನ್ ಕಂಟೆನ್ಷನ್ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಈಗ ಸಭೆನಲ್ಲಿ ನಡೆದಂತದ್ದು ಏನ್ ಹಾಕಿದ್ದಾರೆ, ಕೇಸು ಏನ್ ಬರುತ್ತೆ, ನೋಟಿಸ್ ಇನ್ನು ನಮ್ಗೆ ಯಾರಿಗೂ ತಲುಪೇ ಇಲ್ವಲ್ಲ. ಸೊ ಅದ್ರಲ್ಲಿ ಏನಿದೆ ಕಂಟೆಂಟ್ ಅನ್ನೋದನ್ನ ನೋಡ್ಕೊಂಡು ರಿಯಾಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ ಸರ್. ಇದೆಲ್ಲವೂ ಫಿಲ್ಮ್ ಚೇಂಬರ್ ನಲ್ಲೇ ಬಗೆಹರಿದು ಹೋಗ್ಬೇಕಾಗಿತ್ತು, ಇದೀಗ ಕೋರ್ಟ್ ಮೆಟ್ಟಿಲೇರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಸರ್? ಇದು ಆಗ್ಬಾರ್ದಾಗಿತ್ತು ಸರ್, ಆಗ್ಬಾರ್ದಾಗಿತ್ತು. ನಾನು ಈ ಹಿಂದೆನೂ ತಮ್ಮ ಮಾಧ್ಯಮಗಳ ಮೂಲಕ ಹೇಳಿದ್ದೆ, ಅವ್ರಿಬ್ರೆ ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಬಗೆಹರಿಯುವಂತ ಕೇಸ್ ಇದು ಅಂತ ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ಅವ್ರನ್ನ ಹಾಕೊಂಡು ನಿರ್ಮಾಣ ಮಾಡಿ 4 ಚಿತ್ರಗಳನ್ನ ಮಾಡಿರ್ತಕ್ಕಂಥ ಏಕೈಕ ನಿರ್ಮಾಪಕ ಕುಮಾರ್ ಅವರು. ಸೊ ಅವರ ಅವಿನಾಭಾವ ಸಂಬಂಧಗಳು ಚೆನ್ನಾಗಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಇದ್ರ ಅವಶ್ಯಕತೆ ಇರ್ಲಿಲ್ಲ ಅಂತಕ್ಕಂಥದ್ದಾಗಿತ್ತು. ಆದ್ರೆ ಇವತ್ತಿಂದು ಹೊಸ ಬೆಳವಣಿಗೆ ಸರ್, ಇದು ದಿಢೀರ್ ಬೆಳವಣಿಗೆ. ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಮಾಹಿತಿ ಇರ್ಲಿಲ್ಲ. ಸೊ ಈಗ ಅದ್ರ ಬಗ್ಗೆ ಏನಾಗಿದೆ ತಿಳ್ಕೊಂಡು ಕೋರ್ಟ್ ಏನ್ ಕಂಟೆನ್ಷನ್ ಹೋಗಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ರಿಯಾಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಈಗ ನಡೆದಂತ ಒಂದು ಚರ್ಚೆ ಸರ್. ನಾನು ಅದನ್ನ ತಗೊಂಡು ಅದು ಸಂಪೂರ್ಣವಾಗಿ ದಾಖಲೆಗಳಿಂದ ಇದನ್ನ ತಗೊಂಡು ವಿವರಣೆ ತಗೊಂಡು ನಂತರ ನಾವು ರಿಯಾಕ್ಟ್ ಮಾಡ್ತೀವಿ ಸರ್. ಅದಕ್ಕೆ ಓಕೆ, ಧನ್ಯವಾದಗಳು ಉಮೇಶ್ ಬಣಕಾರ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕೊಡಬೇಕು ಅನ್ನಿಸ್ದಲ್ಲಿ ಕೊಡೋಣ. ನಾನು ಕಲಾವಿದನಾಗಬೇಕಾದ್ರೆ ಎಲ್ಲರ ಪರಿಹಾರ ಎಲ್ಲರ ತೊಂದರೆಗಳಿಗೆ ನಾನು ಇದು ಮಾಡ್ತೀನಿ ಅಂತ ಚಾರಿಟಬಲ್ ಟ್ರಸ್ಟ್ ಏನು ಓಪನ್ ಮಾಡಿಲ್ಲ ಸರ್. ಒಬ್ಬರು ತಪ್ಪು ಆರೋಪ ಮಾಡಿರೋದಕ್ಕೆ ಇಲ್ಲಿ ಬಂದಿದ್ದೀನಿ. ಮತ್ತೆ ಬರಬೇಕು ಅಂದರೆ ಮತ್ತೆ ಬರ್ತೀನಿ. ಪಾಯಿಂಟ್ ಅದಲ್ಲ, ಇಲ್ಲಿ ಏನಾಗಿದೆ, ಯಾವುದೇ ಒಂದು ಮಾಧ್ಯಮ ಇದೆ ಅಂದಾಗ ಆ ಮಾಧ್ಯಮನ ನಾವು ಬಹಳ ಅದ್ಭುತವಾದ ರೀತಿಯಲ್ಲಿ ಬಳಸ್ಕೋಬೇಕಾಗತ್ತೆ. ಬಾಯಿದೆ ಅಂತ ಯಾವತ್ತು ಮಾತಾಡಬಾರ್ದು, ಕಾಲಿದೆ ಅಂತ ಓಡ್ತಾ ಇರಬಾರ್ದು, ಕೈ